ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಚೋದ್ಯ ಅಂತಿರೋ ವಿಪರ್ಯಾಸ ಅಂತಿರೋ ಬದುಕಿನ ಸತ್ಯ ಅಂತಿರೋ ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಒಬ್ಬ ಐ ಎ ಎಸ್ ಆಫೀಸರ್ ಇಂಥದ್ದೊಂದು ಹೋರಾಟಕ್ಕೆ ಹೇಳಿದ್ದಾರೆ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ವಿಮೋಚನೆ ಮಾಡಬೇಕು ಅನ್ನುವಂಥದ್ದು ಹೋರಾಟ ಅವ್ರಿಗೊಬ್ಬ ಗುರು ಸಿಗ್ತಾರೆ ಅವರ ಹೆಸರು ಅಣ್ಣಾ ಹಜಾರೆ ಒಂದು ಅತ್ಯಂತ ದೊಡ್ಡದಾದಂಥ ಸಂಚಲನೆಯನ್ನು ಮಾಡಿದಂತ ಆಂದೋಲನದ ನಂತರ ಯಾವ ವ್ಯಕ್ತಿ ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಘಂಟಾಘೋಷವಾಗಿ ಸಾರಿರ್ತಾರೋ ಅದೇ ವ್ಯಕ್ತಿ ಒಂದು ರಾಜಕೀಯ ಪಕ್ಷವನ್ನು ಕಟ್ತಾರೆ ಅದಕ್ಕೆ ಮತ್ತೆ ಅದೇ ರೀತಿಯಾದಂಥ ಚೋದ್ಯದ ವಿಪರ್ಯಾಸದ ಹೆಸರನ್ನು ಇಡ್ತಾರೆ ಅದರ ಹೆಸರು ಆಮ್ ಆದ್ಮಿ ಪಾರ್ಟಿ ಲಾಲ್ ಬತ್ತಿಕಾ ಗಾಡಿ ನಹಿ ಚಾಹಿಯೇ ಬಂಗ್ಲಾ ನಹಿ ಚಾಹಿಯೇ ಆಮ್ ಆದ್ಮಿ ಕಿ ತರಹ ರ ಆಮ್ ಆದ್ಮಿ ಕಿ ತರಹ ಸೇವಾ ಕರ್ನಾ ಹಾಗಂತ ಧ್ಯೇಯವನ್ನು ಇಟ್ಟುಕೊಂಡು ರಾಜಕೀಯ ಪಕ್ಷವನ್ನು ಮಾಡ್ತಾರೆ ಈ ದೇಶದ ಜನ ಬಹಳ ಬೇಗ ಬೇಸತ್ಬಳ್ತಾರೆ ಅದು ಈ ದೇಶದ ಮಣ್ಣಿನ ಗುಣ ನಂಬಿಕೆ ವಿಶ್ವಾಸಾರ್ಹತೆಗೆ ಭಾರತೀಯರು ಯಾವತ್ತಿಗೂ ಆದ್ಯತೆಯನ್ನು ಕೊಡ್ತಾರೆ ಅಂಥ ನಂಬಿಕೆ ವಿಶ್ವಾಸಾರ್ಹತೆಯನ್ನು ದುರುಪಯೋಗ ಪಡಿಸಿಕೊಂಡಿರುವಂಥ ವ್ಯಕ್ತಿ ಹೆಸರು ಅರವಿಂದ ಕೇಜ್ರಿವಾಲ್ ಈಗ ಅವರ ಅತ್ಯಂತ ನಿಕಟವರ್ತಿ ಇವರ ಪಕ್ಷ ಕಟ್ಟಲಿಕ್ಕೆ ದುಡ್ಡನ್ನು ಬಂಡವಾಳವಾಗಿ ಹೂಡಿದಂಥ ಮನುಷ್ಯ ಸತ್ಯೇಂದ್ರ ಕುಮಾರ್ ಜೈನ್ ಅಲಿಯಾಸ್ ಸತ್ಯೇಂದ್ರ ಜೈನ್ ಜೈಲಿನ ಸಲಾಖೆಯಲ್ಲಿದ್ದಾರೆ ಪ್ರಕರಣ ಏನು ಹವಾಲ ಮನಿ ಲಾಂಡ್ರಿಂಗ್ ಕೇಸ್ ಈ ಮನುಷ್ಯ ಆಮ್ ಆದ್ಮಿ ಪಕ್ಷ ಬಂದ ದಿನದಿಂದ ಮೂರು ಅವಧಿಯಲ್ಲಿ ಹದಿಮೂರು ಖಾತೆಗಳನ್ನು ನಿರ್ವಹಿಸಿದರೆ ಯಾವ ಖಾತೆಯನ್ನು ನಿರ್ವಹಿಸಿಲ್ಲ ಅಂತ ಹೇಳಿ ಹೋಮ್ ನೋಡಿಕೊಂಡಿದ್ದಾರೆ ವಾಟರ್ ಗುರುದ್ವಾರ ಎಲೆಕ್ಷನ್ಸ್ ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ನೀವು ಯಾವ ಖಾತೆಯನ್ನು ಹೇಳ್ತೀರಿ ಅಷ್ಟು ಖಾತೆಗೆ ಸಚಿವನಾದಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸತ್ಯೇಂದ್ರ ಜೈನ್ ಈ ಮನುಷ್ಯ ಮಾಡಿರುವಂಥ ಹವಾಲಾ ವ್ಯವಹಾರಗಳಿದಾವಲ್ಲ ಆ ಹವಾಲಾ ವ್ಯವಹಾರಗಳಿಂದಾಗಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನಿಂದಾಗಿ ಅವರು ಹಾಕಿರುವಂಥ ಚಾರ್ಜ್ ಶೀಟ್ನಿಂದಾಗಿ ಈತ ಜೈಲಿನ ಸಲಾಖೆಯಲ್ಲಿದ್ದಾನೆ ಈಗ ಅರವಿಂದ್ ಕೇಜ್ರಿವಾಲ್ ಯೋಚನೆ ಮಾಡಬೇಕಾಗಿದೆ ಯಾಕೆ ಅಂದರೆ ನನ್ನ ದಿನ ಎಷ್ಟು ದೂರ ಇದೆ ಜೈಲಿಗೆ ಹೋಗೋದು ಅಂತ ಯಾಕೆಂದರೆ ಸ್ವತಃ ಇದೇ ಸತ್ಯೇಂದ್ರ ಎರಡು ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಅರವಿಂದ್ ಕೇಜ್ರಿವಾಲ್ ಮನೆಗೆ ಕೊಟ್ಟದ್ದನ್ನು ಬಿ ಜೆ ಪಿ ಧೂರೀಣ ಕಪಿಲ್ ಮಿಶ್ರಾ ಹೇಳಿದಾಗ ಆತನನ್ನು ಕ್ಷಮೆಯಾಚನೆ ಮಾಡಲಿಕ್ಕೆ ಹೇಳಲಾಯಿತು ಯಾಕೆ ಅಂದರೆ ಮನೆ ಒಳಗಡೆ ಹೋಗಿ ಕೊಟ್ಟ ದುಡ್ಡನ್ನು ಎಣಿಸಿದ್ದಕ್ಕೆ ಕಪಿಲ್ ಮಿಶ್ರ ಹತ್ರ ಸಾಕ್ಷಿಗಳೇ ಇರಲಿಲ್ಲ ಆದ್ದರಿಂದ ಆತ ಕ್ಷಮೆ ಕೇಳಬೇಕಾಯಿತು ಆದರೆ ಈಗ ಈ ಸತ್ಯೇಂದ್ರ ಜೈನ್ ಒಂದೊಂದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎದುರಿಗೆ ಬಾಯಿ ಬಿಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದರ ಮಧ್ಯೆ ನಡೆದಂಥ ವ್ಯವಹಾರಗಳೇನಿದ್ದಾವೆ ಅದರ ತನಿಖೆ ನಡೀತಾ ಇದೆ ಇದರಿಂದಾಗಿ ಆತನ ಹೆಂಡತಿ ಪೂನಮ್ ಮಗಳು ಸೋಮಯ್ಯ ಇಬ್ಬರು ಇದೇ ಇಡಿ ಡಿ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳಲಿದ್ದಾರೆ ಅವರಿಬ್ಬರೇ ಅಲ್ಲ ಅರವಿಂದ್ ಕೇಜ್ರಿವಾಲ್ ಕೂಡ ಯಾಕೆಂದರೆ ಪಕ್ಷದ ಬಲವರ್ಧನೆಗಾಗಿ ಅತಿ ಹೆಚ್ಚು ದುಡ್ಡನ್ನು ಯಾರಾದರೂ ವಿನಿಯೋಜನೆ ಮಾಡಿದ್ದರೆ ಅದು ಕೇವಲ ಮತ್ತು ಕೇವಲ ಸತ್ಯೇಂದ್ರ ಕುಮಾರ್ ಜೈನ್ ಈಗ ಆತ ಒಂದೊಂದಾಗಿ ಬಾಯಿ ಬಿಡುವುದು ನೂರಕ್ಕೆ ನೂರರಷ್ಟು ಶತಸಿದ್ಧ ಆತ ಬಾಯಿ ಬಿಡದಿದ್ದರೆ ಬಾಯಿ ಬಿಡಿಸುವುದು ಹೇಗೆ ಅನ್ನುವುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತಿದೆ ಈ ಹಿಂದೆ ಆಮ್ ಆದ್ಮಿ ಪಕ್ಷದ ಮೇಲೆ ಒಂದು ದೊಡ್ಡದಾದಂಥ ಆರೋಪ ಇತ್ತು ಎರಡು ಕೋಟಿ ರೂಪಾಯಿ ಪಾರ್ಟಿ ಫಂಡ್ ಬರುತ್ತೆ ನಾಲ್ಕು ಸಂಸ್ಥೆಗಳು ಆ ನಾಲ್ಕು ಸಂಸ್ಥೆಗಳು ನಕಲಿ ಅಂತ ಸಾಬೀತಾದವು ಆ ಪ್ರಕರಣ ಇನ್ನೂ ಬಾಕಿ ಇದೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆಮ್ ಆದ್ಮಿ ಪಕ್ಷದ ವ್ಯಕ್ತಿಗಳು ಒಂದೋ ಕೋಮುದ್ವೇಷದ ಕೆಲಸದಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದಾರೆ ಇನ್ನೊಂದು ಭ್ರಷ್ಟಾಚಾರ ಆರೋಪದಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಯಾವ ವ್ಯಕ್ತಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಹೇಳಿದ್ದ ಅದೇ ವ್ಯಕ್ತಿ ಕರಪ್ಷನ್ನ ಕಬಂಧ ಬಾಹುಗಳಿಗೆ ಸಿಲುಕಿ ಹಾಕಿಕೊಂಡು ಜೈಲು ಸೇರುವ ದಿನ ಹತ್ತಿರ ಬರ್ತಾ ಇದೆಯಲ್ಲ ಇದು ವಿಪರ್ಯಾಸ ಅಲ್ಲದೆ ಇನ್ನೇನು ಅಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ ನಮ್ಮ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ